ಹಾಯ್ ಎಲ್ಲ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ನಾವಂತೂ ಸೂಪರ್ ಆಗಿದ್ದೀವಿ. ಇವತ್ತಿನ ಲಾಗ್ ಇವಾಗ ಶುರು ಮಾಡ್ತಿದ್ದೀವಿ. ಇದು ಮಂಡೇ ಮಾರ್ನಿಂಗ್ ಲಾಗ್ ಗೈಸ್. ನಾವು ಶನಿವಾರನೇ ಬಂದು ಊರಿಂದ, ಸೊ ವೀಡಿಯೋ ಮಾಡ್ಕೊಳಕ್ಕೆ ಹೋಗಿಲ್ಲ. 2 ದಿನ ಫುಲ್ ರೆಸ್ಟಲ್ಲಿದ್ದು, ಅಲ್ಲಿಂದ ತಂದಿರೋ ವೀಡಿಯೋಸ್ನ ಎಡಿಟ್ ಮಾಡೋಕೆ ಆಗಿರಲಿಲ್ಲ. 2 ವೀಡಿಯೋಸ್ ಇದ್ದು ಅದನ್ನು ಎಡಿಟ್ ಮಾಡಿ ಇವತ್ತು ಅಪ್ಲೋಡ್ ಮಾಡಿದ್ದೀನಿ. ಸೊ ಆಲ್ರೆಡಿ ನೋಡ್ತಾ ಇರ್ತೀರ ನೀವು. ಸೋಮವಾರ ಆಗಿದೆ, ಇವಾಗ ತುಂಬ ಲೇಟಾಗಿದ್ದೀವಿ. ನಂದು ನೈಟ್ ಶಿಫ್ಟು, ಯಾವ ಶಿಫ್ಟ್ ಇರುತ್ತೆ ಅಂತ ಗೊತ್ತಿರಲಿಲ್ಲ ನನಗೆ. ಹಿಂಗೆ ಡ್ಯೂಟಿಗೆ ಬರೀ ಅಲ್ವಾ, ಓಟಿ ಇಲ್ದಿದ್ದ ಕಾರಣ ಯಾವ ಶಿಫ್ಟ್ ಹಾಕ್ತಾರಂತ ಗೊತ್ತಿರಲಿಲ್ಲ. ಅದಕ್ಕೆ ಶನಿವಾರನೇ ಬಂದು, ಭಾನುವಾರ ಬರೋಣ ಅಂದರೆ ಫುಲ್ ರಶ್ ಆಗ್ಬಿಡುತ್ತೆ, ಆಗಲ್ಲ ಅಂದ್ಬಿಟ್ಟು. ಸೊ ಬಂದು ಏನು ಕೆಲಸಗಳು ಮಾಡ್ಕೊಂಡಿಲ್ವಲ್ಲ, ಅದಕ್ಕೆ ಇವತ್ತೆಲ್ಲ ಕ್ಲೀನಾಗಿ ಎಲ್ಲ ತೆಗೆದು ಗುಡಿಸ್ಕೊತಾ ಇದ್ದಾರೆ. ಸೊ ಈರುಳ್ಳಿ ಪುಟ್ಟೆಲ್ಲ ಗಲೀಜಾಗಿತ್ತು ಅಂತ ತೆಗೆದು ಕ್ಲೀನ್ ಮಾಡ್ಕೊತಾ ಇದ್ದಾರೆ. ಈ ಮೂಲೆಲ್ಲೆಲ್ಲ ಧೂಳಾಗ್ಬಿಟ್ಟಿತ್ತು, ಅದಕ್ಕೆ ಎಲ್ಲ ತೆಗೆದು ಕ್ಲೀನ್ ಮಾಡ್ತಾ ಇದ್ದಾರೆ. ಸೊ ಇದು ಸಾಲ್ಟ್ ಡಬ್ಬ, ಅದನ್ನು ತೆಗೆದಿಟ್ಕೊಂಡಿದ್ದಾರೆ. ತುಪ್ಪ ಖಾಲಿಯಾಗಿದೆ, ಆದರೂ ಮಡಿಕೊಂಡಿದ್ದಾರೆ. ಇನ್ನೂ ಸ್ವಲ್ಪ ಇದೆ, ಇದೆಲ್ಲ ಬಳ್ಕೊಂಡು ಬಿಸಾಕಬೇಕು ಅಂತ. ನಮ್ಮ ಜೀವ ನೋಡಿ, ಅವರಮ್ಮ ಕ್ಲೀನ್ ಮಾಡೋದಂತೆ, ಇವನು ಅಂಡದಂತೆ, ಮತ್ತೆ ಹೊಡಿತಾಳೆ ನಿನಗೆ. ಸೊ ನೀರು ಬೇರೆ ಖಾಲಿಯಾಗಿದೆ, ಕುಡಿಯೋ ನೀರು ತರಬೇಕು. ಸೊ ಹಾಗೆ ನಮ್ಮ ನವಿಯವರು ಊರಿಂದ ಕೋಳಿ ಮೊಟ್ಟೆ ತಂದಿದ್ದಾರೆ ನೋಡಿ, ನಾಟಿ ಕೋಳಿ ಮೊಟ್ಟೆ. ನಮ್ಮ ನವಿಯವ್ರಿಗೆ ಸೊಂಟ ನೋವಂತೆ ಸಿಕ್ಕಾಪಟ್ಟೆ, ಅದಕ್ಕೆ ಅವರ ಅಪ್ಪ ಅಮ್ಮ ಇಬ್ಬರು ಸೇರಿ ಕೋಳಿ ಮೊಟ್ಟೆ ಕೊಟ್ಟು ಕಳಿಸಿದ್ದಾರೆ. ಕೋಳಿ ಮೊಟ್ಟೆ ಕುಡೀರಿ, ಸ್ವಲ್ಪ ಸೊಂಟಕ್ಕೆ ಶಕ್ತಿ ಸಿಗುತ್ತೆ ಅಂತ. ಅಲ್ವೇನು ರೀ, ಸೊಂಟ ನೋವು ಓಡೋಗುತ್ತೆ ಅಂತ. ಹ್ಞೂ, ಚಿಚ್ಚಿ ಕೊಟ್ಕೊಳ್ಸವ್ರಾ? ನೀನು ಚಡ್ಡಿ ಹಾಕೋಬೇಡ, ನೀನು ಬೀಜ ಹಾಕಿದ್ದಾನೆ, ಯಾವಾಗಲೂ ಚಡ್ಡಿ ಹಾಕಿರಲ್ಲ. ಸೊ ಹಾಗೆ ಒಬ್ಬಿಟ್ಟು ಕೊಟ್ಟಿದ್ರಲ್ಲ, ಅದು ಹಂಗೇನೆ ಇದೆ. ತಿಂದು ಖಾಲಿ ಮಾಡ್ಬೇಕು ಇವತ್ತು, ಇಲ್ಲಾಂದರೆ ವೇಸ್ಟ್ ಆಗಿಬಿಡುತ್ತೆ, ಹಾಳಾಗ್ಬಿಡುತ್ತೆ. ರವೆ ಉಂಡೆ ನನ್ನ ಮಗ ಖಾಲಿ ಮಾಡಿದ್ದಾನೆ, 2 ಇದ್ದಾವೆ, ಒಬ್ಬಿಟ್ಟು ನಾನು ತಿಂದು ಖಾಲಿ ಮಾಡ್ತೀನಿ. ಹಾಕೋಳ, ಎದ್ಬಿಟ್ಟು ಚಡ್ಡಿನ, ಚಡ್ಡಿ ಹಾಕೋದ್ರೆ ಓಡಾಡ್ತಾನೆ ಯಾವಾಗಲೂ. ಚಡ್ಡಿ ಹಾಕೋದು ಹಾಕು, ನಿಂತ್ಕೊಂಡು ಹಾಕೋ, ನಿಂತ್ಕೊಂಡು ಹಾಕೋ. ಹ್ಞೂ, ಹಾಕು ಕರೆಕ್ಟಾಗಿ ಹಾಕಾಳಿ, ನಾನು ಹೊಡಿತೀನಿ ಈಗ. ಹ್ಞೂ, ಹಾಕು ನೋಡ್ತೀನಿ ಈಗ. ಗುಡ್, ಎಲ್ಲ ಬರುತ್ತೆ, ಆದರೂ ಯಾಕೆ ಹಾಕೋಬೇಕು ಅಂತಲ್ಲ. ಊರಿಗೆ ಬಂದಾಗ ಎಷ್ಟು ಆಟ ಮಾಡೋದು ಗೊತ್ತಾಗ ಗೈಸ್. ಅಲ್ಲಿ ಒಡೆಯಲ್ಲ ಇವರು, ಅಪ್ಪ ಅಮ್ಮ ಬೈಯಲ್ಲ ಅಂದ್ಬಿಟ್ಟು, ಅವ್ರ ಅಜ್ಜಿ ತಾತನ ಮುದ್ದು ಜಾಸ್ತಿ ಆಗ್ಬಿಟ್ಟು ಹೇಳಿದ ಮಾತೇ ಕೇಳ್ತಿರಲಿಲ್ಲ. ಬರೀ ಆಟ, ಅವನು ಹೇಳಿದ್ದೇ ಆಗಬೇಕು, ನಾವು ಹೇಳಿದ ಹ್ಞೂ ಏನು ಒಪ್ಕೊಳ್ಳಲ್ಲ, ಅವನು ಹೇಳ್ದಂಗೆ ಕೇಳಬೇಕು. ಅವರು ಏ ಹೊಡಿಬಿಡಿ ಹೊಡಿಬಿಡಿ ಅಂತಾರ. ಇವನಿಗೆ ಕೊಬ್ಬು ಜಾಸ್ತಿ, ಹಾಕು ಬೇಗ, ನೀನು ಡ್ರಾಮಾ ಮಾಡಬೇಡ. ಹಾಕೊಳಕ್ಕೆ ಬರುತ್ತೆ ಅಂತ ಗೊತ್ತು, ಕೋಲ್ ತಮ್ಮ ತಿಂದಿದ್ದಿ ಉಲ್ಟಾ ಹಾಕತ್ತ ಅವನು, ಬೇಕು ಬೇಕು ಅಂತ ಕೈ ಹಾಕ್ಬಿಟ್ಟು ಉಲ್ಟಾ ಹಾಕತ್ತಾರ ನೋಡಿ ಗೈಸ್. ಇಷ್ಟು ನಾಟಕ ಮಾಡ್ತಾರಲ್ಲ ಮಕ್ಕಳು. ಇವಾಗ ಹೆಂಗ ಕರೆಕ್ಟಾಗಿ ಹಾಕತ್ತಿದ್ಯಾ? ಹ್ಞೂ, ಆಗುತ್ತೆ ಯಾಕೊ. ಸೊ ಇಲ್ಲಿ ನಮ್ಮ ನವಿ ಎಲ್ಲ ಗಲೀಜು ಮಾಡಿಬಿಟ್ಟಿದ್ದಾರೆ, ಕ್ಲೀನ್ ಮಾಡ್ಕೋತಾ ಇದ್ದಾರೆ. ಮಾತ್ರ ಸ್ಲಿಪ್ ಇಟ್ಕೊಂಡು ಹ್ಞೂ ಹಾಕಂಡ, ಗುಡ್. ಸೊ ಮನೆ ಎಲ್ಲ ನೋಡಿ, ಎಲ್ಲ ಕೆಳಗೆ ಬಿಸಾಕಿದ್ದಾರೆ, ಎಲ್ಲ ಎತ್ತಬೇಕೀಗ ನಮ್ಮ ನವಿ ಕೆಲಸ. ಮಟನ್ನೆಲ್ಲ ಫ್ರಿಡ್ಜಿಗೆ ಇಡೋಣ ಬನ್ನಿ ತೊಳೆದ್ಬಿಟ್ಟು, ಅಂದರೆ ಹಸಿಟೊಳಿಕ್ ಹಾಕೊಂಬಂದಿದ್ವಲ್ಲ, ಹಸಿಟೆಲ್ಲ ಇದ್ರ ಮೇಲೆ ಇದೆ. ಮತ್ತೆ ತೊಳಿತಾರ ಏನೋ ಗೊತ್ತಿಲ್ಲ, ನಾನು ತೊಳಿತಾ ಇದ್ದೀನಿ. ಇದನ್ನು ಡೈಲಿ 2 ಕುಡಿಸ್ಬಿಟ್ಟು ಬೇಗ ಖಾಲಿ ಮಾಡ್ತೀನಿ, ಇಲ್ಲಾಂದ್ರೆ ಹಾಳಾಗ್ಬಿಡ್ತಾವಲ್ಲ. ನಾಟಿ ಕೋಳಿ ಮೊಟ್ಟೆ ಫ್ರಿಡ್ಜಲ್ಲಿ ಇಡ್ತು, ಅದಕ್ಕೋಸ್ಕರ ಬರೀ ವೈಟ್ ಮಾತ್ರ ಕುಡಿಸ್ಬೇಕು, ಎಲ್ಲ ಕುಡಿಸಂಗಿಲ್ಲ. ಎಲ್ಲ ಕುಡಿಸಿದ್ರೆ ದಪ್ಪಾಗ್ಬಿಡ್ತಾರೆ, ವೈಟ್ ಕುಡಿಸಿದ್ರೆ ಸೊಂಟಕ್ಕೆ ಶಕ್ತಿ. ಫುಲ್ಲು ಕುಡಿಬೇಕು, ಶಕ್ತಿ ಚೆನ್ನಾಗಿರುತ್ತೆ. ಆದರೆ ನಮ್ಮ ನವಿ ದಪ್ಪ ಆಗ್ಬಿಡ್ತೀನಿ ಅಂತ ಕುಡಿಯಲ್ಲ. ಏನಕ್ಕೆ ಏನಕ್ಕೆ ಯಾಕೆ ಏನು ಕೇಳು, ಏನು ಮಾಡಕ್ಕೆ ಮಗನೆ ಹೊಡ್ದಿ ಆಮ್ಲೆಟ್ ಮಾಡೋಕ್ಕ? ಮಟನ್ನೆಲ್ಲ ಜೋಡಿಸಾಯ್ತು ಫ್ರಿಡ್ಜಿಗೆ, ಇವಾಗ ಏನೂ ಆಗಲ್ಲ, 1 ತಿಂಗಳಿಟ್ರೂ ಹಾಳಾಗಲ್ಲ. ಇಷ್ಟೊಂದು ಬಿಸಿಲು ಇದ್ರೂ ಊರಿಗೆ ಹೋಗಿ ಬರೋತಕ್ಕ ಇಷ್ಟದ ಗಿಡಗಳು ಏನೂ ಆಗಿರಲಿಲ್ಲ. ಸೊ ಒಂದು ಎಳ್ಳಲ್ಲಿ ಇಟ್ಬಿಟ್ಟು ಹೋಗಿದ್ನಲ್ಲ, ಏನಾಗಿರಲಿಲ್ಲ. ಸೊ 4 ದಿನ ಚೆನ್ನಾಗಿ ನೀರು ಕುಡಿಸಿದ್ದೆ ಹೋಗೋ ದಿನ, ಇದೊಂದು ಮಾತ್ರ ಒಂದು ಸ್ವಲ್ಪ ಡ್ರೈ ಆಗಿತ್ತು, ಅಷ್ಟು ಬಿಟ್ಟರೆ ಬೇರೆ ಯಾವುದೂ ಏನಾಗಿರಲಿಲ್ಲ. ಚೆನ್ನಾಗಿದ್ದು ನೆರಳಲ್ಲಿರೋದ್ರಿಂದ, ಬಿಸಿಲಿಗಿಟ್ಟಿದ್ರೆ ಫುಲ್ಲು ಗೊತ್ತಲ್ಲ ಎಲೆ ಎಲ್ಲ ಕಲರ್ ಎಲ್ಲ ಚೇಂಜ್ ಆಗಿಬಿಟ್ಟಿರೋದು, ಗ್ರೀನರಿ ಚೆನ್ನಾಗಿದೆ. ಎದ್ದ ತಕ್ಷಣ ಪಲಾವ್ ಮಾಡಿದ್ದಾರೆ, ತಿನ್ಬೇಕು ಇವಾಗ. ಬಿಸಿ ಬಿಸಿ ಮೆಂತ್ಯ ಪಲಾವ್ ನೋಡಿ, ಮಿಕ್ಸ್ ಮಾಡಿದ್ಮೇಲೆ ಈ ಥರ ಕಾಣಿಸ್ತಾ ಇದೆ. ನಮ್ಮ ದೀವಂಗೆ ಹಾಕೊಡೋಣ ಬನ್ನಿ. ಮಸ್ತ್ ಏನ, ಯಾವಾಗ ನೋಡ್ರಿ ಚಿಕನ್ ಚಿಕನ್ ಅಂತ ಇರ್ತೀಯ ಅಲೋ, ಕಮ್ಮಿ ಮಾಡೋ ತಿನ್ನೋದು ಸ್ವಲ್ಪ ಚಿಕನ್ನ. ಇಲ್ಲಿ ನೋಡ್ಕೊಂಡು ಹೇಳೋಣ, ಯಾವಾಗಲೂ ಚಿಕನ್ ಕೇಳಿದ್ರೆ ಎಲ್ಲಿ ತಂದ್ಕೊಡೋಕ್ಕಾಗುತ್ತೆ ನಾವು? ಸೋಮವಾರ ಅನ್ನಂಗಿಲ್ಲ, ಶನಿವಾರ ಅನ್ನಂಗಿಲ್ಲ, ಚಿಕನ್ ಅಂತ ಕೇಳ್ತಾನೆ ರೀ ನೀನು. ಆಯ್ತಾ, ಯಾಕೆ ಕೇಳ್ತೀಯಾ?
ನಂಗೆ ತಂದ್ಕೊಡೋಕ್ಕಾಗಲ್ಲ ನಿನಗೆ ಡೈಲಿ, ಆಯ್ತಾ? ಅಪ್ಪ ತಂದಿದ ದಿವಸ ಮಾತ್ರ ತಿನ್ಬೇಕು ನೀನು. ಓಕೆ, ಡನ್. ಅಪ್ಪ ತಂದಿದ ದಿವಸ ಮಾತ್ರ ತಿನ್ಬೇಕು. ಚಿಚ್ಚಿ ಇಲ್ಲ ಇದರಲ್ಲಿ, ಬರೀ ಮೆಂತ್ಯ ಮೆಂತ್ಯ ಸೊಪ್ಪು. ಯಾವಾಗಲೂ ಚಿಕನ್ ಮಾಡೋಕ್ಕಾಗುತ್ತಾ ಮಗನೆ? ಹಾಂ, ತೋರಿಸ್ತೀನಿಲ್ಲ, ಹ್ಞೂ ನೋಡು. ಅಯ್ಯೋ, ಇವತ್ತು ಸೋಮವಾರ ಮಗನೇ, ಸೋಮವಾರ ಇವತ್ತ ನಡಿ. ಹಿಂದಕ್ಕೆ ಬಟ್ಲೆ ಹಾಕೊಳ್ಳಾ, ಬನ್ನಿ ತಿನ್ನ ಫಸ್ಟು. ನಾವು ನಮ್ಮ ನವಿ ಕ್ಲೀನ್ ಮಾಡ್ಕೊಳ್ಳಿ, ಆಮೇಲೆ ತಿಂತಾರೆ ಅವ್ರು. ಅಯ್ಯ ಖುಷಿ ಬಾಬಿ, ಅನ್ನ ತಿಂತೀಯಾ? ಬೇಡವಾ? ಊರಿಂದ ಪಡ್ಕೊಳ್ತಿರಲ್ಲ ಒಬ್ಬಿಟ್ಟು, ಅದು ತಿಂತಾ ಇದ್ದೀನಿ. ನಮ್ಮ ದಿವ ಏನು ಬೇಕು ಮಗನೆ? ಇದನ್ನ ತಿನ್ನು ಮಗನೆ, ಚೆನ್ನಾಗೈತೆ. ಪ್ಲೀಸ್ ತಿನ್ನಿ ಇದನ್ನೇ. ಇದು ಬೇಡವಂತೆ, ಅದ್ರ ಕೆಳಗಡೆ ಇದೆಯಲ್ಲ ಅದು ಬೇಕಂತೆ. ನಮ್ಮ ಖುಷಿ ಕೊಡೋಣ ಬನ್ನಿ. ತಳ ಕೈ ಕೊಡಲ್ಲ ಬಾಯಿಗೆ, ನೋಡಿ ಕೈಗೆ ಬೇಕಂತೆ ಅವನಿಗೆ. ಹಾಂ ಮಾಡಿ ನೋಡಿ, ಅವನು ಎರಡು ಎತ್ಕೊಂಬಿಟ್ಟು ಹೋಗು ಅಂತ ಅವನೇ ನೋಡಿ. ನೀವೇ ಹೊಡಿತೀನಿ ತಂದು ಇಡಿಲ್ಲ ಅನ್ರಿಲ್ಲಿ, ರವೆ ಉಂಡೆ ಬೇಕಂತ ಬನ್ನಿ ಕೊಡೋಣ. ತಗೊಳ್ಳಿ, ತಡಿ ತಡಿ ತಡಿ, ಸಕಾಲ ಕಾಣಿಸ್ತಿದೆಯಲ್ಲ ರವೆ ಉಂಡೆ. ನಾವು ಒಬ್ಬಿಟ್ಟು ರವೆ ಉಂಡೆಗೆ ಇಲ್ಲಿ ಕಿತ್ತಾಡ್ಕೊಂಡು ತಿಂತಿದ್ರೆ ನಮ್ಮ ನವಿ ಸಾಂಬಾರಿಗೆ ರೆಡಿ ಮಾಡ್ತಾಯಿದ್ದಾರೆ. ಇಲ್ಲಿ ತರಕಾರಿ ಸಾಂಬಾರ್ ತಿಂಡಿನೂ ತಿಂದಿಲ್ಲ, ಆಗಲೇ ಸಾಂಬಾರು ಮಾಡ್ತಾಯಿದ್ದಾರೆ. ಟೈಮಿಗೆ ಕರೆಕ್ಟ್ ಟೈಮಿಗೆ ತಿಂಡಿ ತಿನ್ನಲ್ಲ ಗೈಸ್ ನಮ್ಮನವಿ, ಅದೇ ಪ್ರಾಬ್ಲಮ್. ನಾನು ಬಂದ್ರೇ ಬರೋದು ಆಚೆಗೆ, ಇದು ಬಾ ಮಂಗ್ನೆ ಆಚೆಗೆ, ಆಚೆ ಬಂತೀನಿ ಅಲ್ಲೆಲ್ಲ ಉದುರಿಸ್ಬೇಡ, ಬಾ ಮರ್ಯಾದೆಯಿಂದ ನೋಡಿ. ನೋಡಿ ಉದುರಿಸ್ತಾ ಇದ್ದಾನೆ, ನಾನು ನಿನ್ನ ಉದುರಿಸ್ತೀನಿ ಇವಾಗ. ಬರಲಿಲ್ಲ ಅಂದ್ರೆ ಆಚೆಗೆ ಕೋಲ್ ತಾಂಬರ್ಲ, ಬರ್ತೀಯ ಹೊಡೆಯೋಣ. ಸೊ ಫೈನಲಿ ಎಲ್ಲ ಒಂದು ಕಡೆಯಿಂದ ಕ್ಲೀನ್ ಆಯಿತು. ನನ್ನ ಮಗ ಕಸ ಹೊಡ್ಕೊಡ್ತಾ ಇದ್ದಾನೆ, ಅವ್ರ ಅಮ್ಮಂಗೆ ಎಲ್ಪ್ ಮಾಡ್ಕೊಡ್ತಾ ಇದ್ದಾನೆ. ನಮ್ಮ ದಿವ ಇನ್ನ ತಿಂತಾ ಇದ್ದಾನೆ, ಸಾಂಬಾರು ಇಟ್ಟಿದ್ರಲ್ಲ ಅದು ಘಾಟ್ ಮಾಡ್ದ. ಕೆಮ್ಮಲ್ವ ಮಗನೆ? ಎಲ್ಲ ಕೆಲಸ ಮುಗಿಸಿ ನಮ್ಮ ನವಿ ತಿಂಡಿ ಊಟ ಎಲ್ಲ ಒಟ್ಟಿಗೆ ಮಾಡೋದು ಅಲ್ವಾ ಮಗನೆ? ಕಣ್ಣೇನು ಆ ಥರ ಹಾಕ್ತಿದ್ದೀರಲ್ಲ, ಚೆನ್ನಾಗಿ ನಿದ್ದೆ ಹೊಡೆದಿದ್ದೀರಲ್ಲ. 10 ಗಂಟೆ ತನಕ ಮಲಗಿದ್ದಾವೆ ಎರಡು ಕಂದ ಮಾಸ್ಕೈ ಸಿಗುತ್ತೆ. 10 ಗಂಟೆಗೆ ಮಲಗಿ 11 ಗಂಟೆಗೆ ತಿಂದಿದ್ದಾವೆ. ನಮ್ಮ ನವಿ 12 ಗಂಟೆ ಆದರೂ ಓಡಾಡ್ತಾ ಇದ್ದಾರೆ. 12 ಹಾಕಿ ಜಾಸ್ತಿನೇ ಆಗಿದೆ, 12 ಕಾಲು. ಹಾಂ ಬನ್ನಿ ಬನ್ನಿ ಖುಷಿ, ಓ ಕೆಮ್ಮ ಬನ್ನಿ. ಅಮ್ಮ ಘಾಟ್ ಮಾಡಿರೋದು, ಅಮ್ಮ ನೀರು ಖಾಲಿ ಆಗಿತ್ತು ಅಂತ ನೀರು ತರಕ್ಕೆ ಹೋಗಿದ್ದೆ ಗೈಸ್. ಒಂದು ತತ್ತಿದ್ದಂಗೆ ಬಿಡ್ತಾ ಇದ್ದಾನೆ. ಸೊ ನಾಳೆಯಿಂದ ಕಡಿಮೆ ನೀರು ಕುಡಿ ಮಗನೆ, ಕಡಿಮೆ ನೀರು ಕುಡಿ ನಾಳೆಯಿಂದ. ಓಕೆ, ಯಾವ ಓಕೆ ಇಲ್ಲ, ಕಡಿಮೆ ಕುಡಿ. ಏನು ಮಾಡ್ತಂಗೆ ಗೊತ್ತಾ ಗೈಸ್, ಅವನಿಗೆ ಸ್ವಲ್ಪ ತುಂಬ್ಕೊಂಡ್ರೆ ಇಟ್ಕಲ್ಲ ಅನ್ಸುತ್ತೆ, ಮೋಸ್ಟ್ಲಿ ಬಾಯಿಗೆ ತುಂಬ ಇಟ್ಕೊಂಬಿಡ್ತಾನೆ. ಅವ್ನಿಗೆ ಬೆಸ್ಟ್ ಬೇಕಷ್ಟು ಕೊಡ್ಬಿಟ್ಟು ಮಿಕ್ಕಿ ಚೆಲ್ಬಿಡ್ತಾನೆ, ಅದರಿಂದ ನಮ್ಮನೇಲಿ ನೀರು ಹೆವಿ ಖಾಲಿ ಆಯ್ತಾ ಕೂತಿದೆ. ಫುಲ್ ಕುಡಿಬೇಕು ತಗೊಂಡ್ಮೇಲೆ ನೋಡಿ. ಅಷ್ಟು ಬಿಟ್ಟ ನಾಳೆಯಿಂದ ಕಡಿಮೆ ಕೊಡಿ, ಕಮ್ಮಿ ಕುಡಿ. ಫುಲ್ ಕುಡಿದ್ಯಾ, ಜಾಸ್ತಿ ಕುಡಿದ್ಯಾ? ಅಪ್ಪಂಗೆ ತರ, ಅಪ್ಪಂಗೆ ತರಕಲ್ಲ ಮನೆ ಹೋಗಿ. ಓಕೆ ಡನ್, ಸ್ವಲ್ಪ ಕುಡಿ. ಸೊ ಮನೆಯೆಲ್ಲ ಕ್ಲೀನ್ ಮಾಡಿ ನಮ್ಮ ನವಿ ಫ್ರೆಶ್ ಅಪ್ ಆಗಿ ಕೂತಿದ್ದಾರೆ, ಹಾಗೆ ಪಾಪನ ಫ್ರೆಶ್ ಅಪ್ ಮಾಡಿ. ಸೊ ಇನ್ನೂ ಊಟ ಮಾಡಿಲ್ಲ. ಏನು ನಮ್ಮ ನವಿದು ಈ ಕಡೆ ಸಿಸ್ಟಮ್ ಓಡ್ತಾ ಇದೆ, ಅವನಿಗೆ ಗೊಂಬೆ ಆಟ ಹಾಕ್ಕೊಟ್ಟಿದ್ದಾರೆ, ನೀರು ಕುಡಿಬೇಕು ಅಂತ ಬಂದ. ಇದು ಸ್ನಾನ ಮಾಡಿ ಮಲ್ಗಿ ಎದ್ದಳ್ತು ಒಂದು ರೌಂಡ್ ಆಗ್ಲಡಿ ಖುಷಿ. ಹೋಯ್ತಲ್ಲ ಗುಳ್ಳೆ, ಪರವಾಗಿಲ್ಲ ನವಿ, ಯಾಕೆ ಊಟ ಮಾಡಿಲ್ಲ ಇವತ್ತು ತಿಂಡಿ? ಸೊ ಇವಳು ತಿಂಡಿ ತಿಂದಿರೋಕ್ಕೆ ಊಟ ಮಾಡ್ದಿರೋಕ್ಕೆ ಒಂದು ಕಾರಣ ಐತೆ ಗೈಸ್. ನಾನು ಬೆಳಗ್ಗೆ ಎದ್ದಾಗ ಲೇಟಾಗಿತ್ತು, ಕಾಫಿ ಕಾಯಿಸ್ಕೊಡಿ ಅಂದರು, ಕಾಯಿಸ್ಕೊಡಲ್ಲ ಅಂದೆ. ಕೋಪಕ್ಕೆ ತಿಂಡಿ ಮತ್ತು ಊಟ ಮಾಡ್ದಲ್ಲ ಕೂತಿದ್ದಾಳೆ. ಈಗ ಊಟ ಮಾಡ್ತೀವಿ ಮಾಡೋದು, ನನ್ನ ಮಕ್ಕ ನೋಡ್ಕೊಂಡು ಹೇಳು. ನಾಚಿಕೆ ಆಯ್ತು ಐತೆ ನಮ್ಮ ಹುಡುಗಿಗೆ. ಆ ಮೈ ಗಾಡ್, ಒಂದು ಲೋಟ ಕಾಫಿ ಕಾಯಿಸ್ಕೊಟ್ಟಿಲ್ಲ ಗಂಡ, ನೀನು ಯಾವ ಸೀಮೆ ಗಂಡ ಅಂತ ಬೈಕೊಂಡು ಮನೆಯಲ್ಲಿ ಇರೋ ಬರೋ ಕೆಲಸನೆಲ್ಲ ಮುಗಿಸಿ ಸ್ನಾನ ಮಾಡಿ ಕೂತಿದ್ದಾರೆ. ಹೋಯ್ ನೋಡಿದಿ, ನಾಚಿಕೆ ಪಡ್ಕೋಬೇಡ, ನೋಡು ನೋಡು ನೋಡು. ಮತ್ತೆ ಸಂಜೆ ಆಗಿದೆ ಗೈಸ್, ಮತ್ತೆ ಎಲ್ಲ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸೊ ನನ್ನ ಡ್ಯೂಟಿ ಇರೋದು ಬಂದು ನೈಟ್ 10 ಗಂಟೆ ಮೇಲೆ, ಓಟಿ ಇಲ್ವಲ್ಲ ಅದರಿಂದ ಲೇಟಾಗಿ ಹೋಗಬೇಕು. ಸೊ ಊಟ ಮಾಡ್ಕೊಂಡು ಹೋಗೋದು ಒಂದೇ ಸಲ,
ಎರಡು ಕಂದಮಾಸಿಲಿ ಆಟ ಆಡ್ತಾ ಇದ್ದಾರೆ. ನನ್ನ ಅವರು ದೀಪ ಇಡ್ತಾ ಇದ್ದಾರೆ, ಸಂಜೆ ಆಗಿದೆಯಲ್ಲ. ಸೊ ಅವರಿಗೆ ನಾನು ಕಾಫಿ ಮಾಡಿಕೊಡ್ತಾ ಇದ್ದೀನಿ, ಅವ್ರು ಪೂಜೆ ಮಾಡೋಷ್ಟೊತ್ತಿಗೆ ಹಾಲಿಟ್ಟಿದ್ದೀನಿ. ಹಾಲು ನನ್ನ ಮಕ್ಕಳಿಗೆ, ನಮಗೆ ಕಾಫಿ. ಕಾಫಿ ಪುಡಿ ಒಡೆದು ಬಿಟ್ಟಿದ್ದಾನೆ, ಅದಕ್ಕೆ ತಂದು ಕೊಟ್ಟಿದ್ದಾನೆ. ಎಲ್ಲೂ ಒಡೆದು ಬಿಡ್ತಾನೆ ನಮ್ಮ ಅಪ್ಪ ಅಂತವ ನೋಡಿ, ಒಡೆದಾಕ್ಬಿಡ್ತಾನ ದೀಪ. ಕೊಡೋದನ್ನ ತಪ್ಪುತ್ತಾನೆ ನೋಡಿ, ಬಂದು ತೋರಿಸ್ತೀನಿ. ನೀನು ಮಾಡಿ ತಪ್ಪುತ್ತಾನೆ? ತಪ್ಪ ಇಲ್ವಾ ಹೇಳು, ತಪ್ಪು ಅಂತ ತಪ್ಪ ಸರಿನಾ? ಅದು ನೋಡಿ, ಅದು ಬಂದು ತಿಂತಾಯಿದೆ. ಊಟ ತಿನ್ನಲ್ಲ ಗಾಯ್ಸೂನು, ತಿಂಡಿ ಥರ ಕುರುಪ್ ತಿಂಡಿ ಯಾರು ತಿಂತಾನೆ? ಅನ್ನ ತಿಂತಾಯಿಲ್ಲ, ಅದಕ್ಕೆ ಅನ್ನ ತೆಗ್ದಾಕೋಣ ಅಂದ್ಕೊಂಡಿದ್ದೀವಿ. ಅದಕ್ಕೆ ಅನ್ನ ತೆಗ್ದಾಕೋಣ ಅಂದ್ಕೊಂಡಿದ್ದೀವಿ. ತಿಂತಾನೆ, ಸ್ವಲ್ಪ ತಿಂತಾನೆ ಅಷ್ಟೇ, ಒಂದ 5 ತುತ್ತು 6 ತುತ್ತು ಅಷ್ಟೇ. ಅದರಿಂದ ಅನ್ನ ತೆಗ್ದಾಕೋಣ ಅಂದ್ಕೊಂಡಿದ್ದೀವಿ. ಇಲ್ಲ, ಹೋಗ್ಲೇ ಮಾಡಿದ್ದೆ ಅಜ್ಜಿ, ನಾನೇ ಮಾಡಿದ್ದೆ, ಎತ್ತಲಿಲ್ಲ. ಒಂದು ಕಾಫಿ ಪುಡಿ ವೇಸ್ಟ್ ಮಾಡೋಣ, ಅದನ್ನು ವೇಸ್ಟ್ ಮಾಡಬೇಡ, ಕೊಡಿಲಿ 2 ರುಪೀಸ್. ಅದಕ್ಕೆ 3 ಹಾಕ್ಲೇನೆ, ಹಾಂ 3 ಹಾಕ್ರೆ ಚೆನ್ನಾಗಿರುತ್ತಾ ನೋಡಿ ಗೈಸ್. ನಮ್ಮ ನವಿ ಹ್ಞೂ ಅಂತಿದ್ದಾಳೆ, 3 ಹಾಕ್ರೆ ಚೆನ್ನಾಗಿಲ್ಲ. ಅವಳು ಕುಡಿಯೋದೇ 2, ಅದು ತುಂಬ ಓವರ್ ಹೀಟ್ ಇದು ಕಾಫಿ ಪುಡಿ, ಯಾರು ಕುಡಿಯಲ್ಲ ಹೀಟ್ ಅಂತ. ಆದರೆ ನಮ್ಮ ನವಿ ಪರವಾಗಿಲ್ಲ, ಈ ಚಾಡ್ಕೊಂಡು ಆಡಾಡ್ತಾ ಇದ್ದಾನೆ. ಅದನ್ನೆಲ್ಲ ತೋರಿಸ್ಬಾರ್ದು ಯೂಟ್ಯೂಬಲ್ಲಿ, ಕಾಪಿ ರೈಟ್ ಬರುತ್ತೆ. ಬನ್ನಿ, ಕಾಫಿ ಬೇಯಿಸೋಣ. ಹಾಲು ಬಿಸಿ ಮಾಡಿ ಸಕ್ಕರೆ ಹಾಕಿ ಕಾಫಿ ಪುಡಿ ಹಾಕಿದ್ದೀನಿ ಅಷ್ಟೇ. ಆಯಿತು, ಕಾಫಿ ರೆಡಿ. ಬ್ರೈಟ್ ಜಾಸ್ತಿ ಇದೆ, ಅದಕ್ಕೆ ಕಾಫಿ ಕಾಣಿಸ್ತಾ ಇಲ್ಲ. ನಮ್ಮ ನವಿ ಅವರು ಪೂಜೆ ಮುಗಿಸಿ ಕುಡಿತಾರೆ, ಒಂದು ಸ್ವಲ್ಪ ತಣ್ಣಗಿರ್ಬೇಕು ಅವ್ರಿಗೆ, ಬಿಸಿ ಬಿಸಿ ಇದ್ರೆ ಇಷ್ಟ ಆಗಲ್ಲ, ನಮಗೆ ಬಿಸಿನೇ ಇರಬೇಕು. ಕಾಫಿ ಕುಡಿತಿರ್ಲಿಲ್ಲ, ಬಿಟ್ಬಿಟ್ಟಿದ್ದು. ನಮ್ಮ ನವಿ ಅಭ್ಯಾಸ ಮಾಡಿರೋದು ಮತ್ತೆ, ಒಂದ್ಸಲ ಅಭ್ಯಾಸ ಆಗ್ಬಿಟ್ರದು, ಅಡಿಟ್ ಆಗ್ಬಿಟ್ರದು, ಕೇಳ್ತಾನೆ ಇರುತ್ತೆ ಬೇಕು ಬೇಕು ಬೇಕು. ನೋಡಿ ಏನು ಹೇಳಿ, ನಾನು ಇವಳಿಗೆ ಅಭ್ಯಾಸ ಮಾಡೋದಂತೆ. ಸರಿ, ಓಕೆ, ಮುಗಿಸಿ ಪೂಜೆ ಮುಗಿಸಿ ಬೇಗ. ನಮ್ಮ ನವಿ ಪೂಜೆ ಮಾಡ್ತಾರೆ, ಇಬ್ರು ಕೈ ತಟ್ಕೊಂಬಂದಿದೆ ನೋಡಿ, ಒಂದು ಖುಷಿ ನೋಡಿ, ಕೈ ಚಪ್ಪಾಳೆ ತಟ್ಕೊಂಬಂದಿ. ಕೈ ಮುಗಿ ದೇವ, ನೀನು ಮಾಡು, ಈ ಕಡೆ ಬಂದು ಮಾಡು. ಹ್ಞೂ, ಎಲ್ಲಿ ಕೈ ಮುಗಿ? ದೇವ್ರಿಗೆ ಕೈ ಮುಗಿ, ಇದು ದೇವ್ರು. ಬಾಬುನ್ ದೇವಸ್ಥಾನದಲ್ಲಿ ಎಲ್ಲ ಚಪ್ಪಳೆ ಬಡಿತೈತಿರಲ್ಲ, ಅದನ್ನ ನೋಡ್ಕೊಬಿಟ್ಟು ಖುಷಿ, ಅದನ್ನ ಚಪ್ಪಳೆ ಹೊಡ್ಕೊಂಡು ಬಂದೈತೆ. ಅವ್ರ ಆರತಿ ಬೆಳಗ್ ಬೇಕಾದ್ರೆ ಚಪ್ಪಳೆ ಹೊಡ್ತಿದ್ರಲ್ಲ. ವೆರಿ ಗುಡ್ ಮಗನೆ, ಏನು ಹೇಳ್ಕೊಟ್ಟೆ ಇಲ್ಲ ನನ್ ಖುಷಿಗೆ. ಸರಿ, ಅದೇ ಬಾಬುನ್ ದೇವಸ್ಥಾನಕ್ ಹೋದಾಗ ಅವಾಗ ಹೇಳಿದ್ದು, ಆಮೇಲೆ ಅವರೆಲ್ಲ ಬಡಿಯೋರೆಲ್ಲ ಕೈ ತಪ್ಪಳೆ ಅಂತ. ನೋಡಿ ಹಣಾಗಿ ಕುಸ್ಕೊತಾ ಇದ್ದಾರೆ ಗಂಧ. ಇದೇನಪ್ಪ ಅಂದ್ರೆ ಲವಂಗನ ಒಂದು ಕರ್ಪೂರ ಹಾಕ್ಬಿಟ್ಟು ಹಾಕ್ತಾರೆ, ದೃಷ್ಟಿ ಏನಾರು ಆಗಿದ್ರೆ ಹೋಗುತ್ತೆ ಅಂತ ತುಂಬ ಜನ ಮಾಡ್ತಾರೆ, ಎಲ್ಲರಿಗೂ ಗೊತ್ತಿರುತ್ತೆ ಅನ್ಸುತ್ತೆ. ಪೂಜೆ ಮುಗಿಸೋರು ನಮ್ಮ ನವಿಯವರು, ಅವ್ರ ಕಾಫಿ ಕಾಯ್ತಾ ಇದೆ ಇಲ್ಲಿ. ನೋಡಿ ಇಬ್ರು ಈಚೆಕಡೆ ಬಂದಿದ್ದಾರೆ. ಏನು ಮಗನೇ, ಏನ ಏನು ಹೇಳಿ, ಇಲ್ಲಿ ಹೇಳು, ಇಲ್ಲಿ ಇವ್ರಿಗೆ ಹೇಳಿ, ಇವ್ರಿಗೆ ಏನ ಏನ ಚಂದ್ರ ನೋಡಿ ಗೈಸ, ಚಂದ್ರ ನೋಡ್ಬಿಟ್ಟು ಚಂದ್ರ ಚಂದ್ರ ಅಂತ. ಹಾಂ ಗೋಜ್ ಇಷ್ಟೋ ತನಕ ಚೆನ್ನಾಗಿ ವಾಕ್ ಮಾಡ್ಬಿಟ್ಟು ಬಂದರು ಹೊರಗಡೆ. ಸೊ ಇವಾಗ ನೀರು ಕುಡಿತಾರಂತೆ ನಮ್ಮ ನವಿಯವರು. ತಗೊಳ್ಳಿ, ಹಾಯ್ ದಿವಿತ್. ಏನೋ ಒಂಥರ ಇದು ಝೂಮ್ ಆಗ್ಬಿಟ್ಟಿದೆ ಕ್ಯಾಮ್ರಾ. ನಿಮ್ಮ ಕ್ಯಾಮ್ರಾ ಮುದು ಕ್ಯಾ ಮೊಬೈಲ್ ಥರ ಇಲ್ಲ, ಒಂಥರ CCTV ಥರ ಬರ್ತೈತೆ. ಯಾಕೋ ಗೊತ್ತಿಲ್ಲ. ಹೇಯ್ ಮಡ್ಗೋಗಲ್ಲಿ, ಅವ್ರ ಮನೇಲಿ ಮಡ್ಗೋಗು, ಮಡಗ್ಬಿಟ್ಟು ಬಾವೋಗಿ ಬೇಗ. ಓಕೆ ಗೈಸ್, ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ವಿ. ಡ್ಯೂಟಿಗೆ ಹೋಗ್ಬೇಕು, 8:30 ಆಗಿದೆ, ಊಟ ಮಾಡಿ ಹೋಗ್ಬೇಕು, ಅಡುಗೆ ರೆಡಿ ಇದೆ. ಮತ್ತೆ ನಿಮ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀವಿ. ಬಾ ಬಾಯ್ ಬಾ. ಅವನಿಗೆ ಲೋಟದಲ್ಲಿ ನೀರು ಕುಡಿಯೋದು ಅಭ್ಯಾಸ ಮಾಡ್ತಾ ಇದ್ದಾರೆ, ಲೋಟದಲ್ಲಿ ನೀರು ಕುಡಿಯೋಕೆ ಬರಲ್ಲ, ಅದಕ್ಕೆ ನೆಕ್ತಾ ಇದೆ ನೋಡಿ ಅದು. ಬಾಯ್.